ನೋವು ಕಮ್ಮಿ ಆಗೋದಲ್ಲ ಆಗಲ್ಲ ನೋವು ಇದ್ದೇ ಇರುತ್ತೆ ಯಾಕಂದ್ರೆ ನಾವು ನೋವು ಜೊತೆಲಿ ಬದುಕಬೇಕು ಅಷ್ಟೇ ನೋವು ಜೊತೆಲಿ ನಾವು ನನ್ನ ತಮ್ಮನ್ನ ಕಳಿಸಕ್ಕೆ ಇಷ್ಟಪಡಲ್ಲ ಆ ನೋವು ಜೊತೆಲಿ ಬದುಕ್ತಾ ಇದೀವಿ ಜೊತೆಲಿ ಅವನ್ನ ಜೀವಂತವಾಗಿ ಇಟ್ಕೊಂಡು ನೋಡ್ತಾ ಇದೀವಿ ನಿಮ್ಮಷ್ಟೇ ನಾವು ಎಲ್ಲರಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಇದೆ ಅಭಿಮಾನಿಗಳು ಅವರು ಯಾವ ರೀತಿಯಾಗಿ ತಮ್ಮ ಮಾನಸಿಕ ಆರೋಗ್ಯ ಮೇಂಟೇನ್ ಮಾಡಬೇಕು ಅಂದ್ರೆ ಎಲ್ಲರೂ ಧೈರ್ಯ ಕಳ್ಕಬಾರದು ಅವನ ಅಪ್ಪನ ಆದಷ್ಟು ಬೇಗ ನಾವು ಏನಂತೀವಿ ಅಳ್ತಾ ಇದ್ರೆ ಬಹಳ ಬೇಗ ಕಳ್ಕೊಂಡ್ಬಿಡ್ತೀವಿ ಇಲ್ಲ ದುಃಖ ಪಡೋದ್ರಿಂದ ಕಳ್ಕೊಂಡ್ಬಿಡ್ತೀವಿ ಸಂತೋಷ ಪಡೋದ್ರಿಂದ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವನ ಜೊತೆಲಿ ಅವನ ಜೀವಂತವಾಗಿ ನಾವು ಇಟ್ಕೊಳ್ಳೋವರೆಗೂ ಜೊತೆಲೇ ಇರ್ತಾರೆ ಯಾಕಂದ್ರೆ ಒಂದ್ಸತಿ ನಾವು ಇಲ್ಲ ಅವನಿಲ್ಲ ಅವನಿಲ್ಲ ಅನ್ಕೊಂಡ್ಬಿಟ್ರೆ ಅವನಿಲ್ಲ ಅವನಿದ್ದಾನೆ ಅವನ ಎಲ್ಲರ ಹೃದಯದಲ್ಲೂ ಇದ್ದಾನೆ ಅವನ್ನ ನಾವು ಜೀವಂತವಾಗಿ ಜೊತೆಲಿ ನಡೆಸಬೇಕು ಅವನ ಭಾವನೆಗಳನ್ನ ಅವನ ಒಂದು ಅವನ ನೋಟ ಏನಿತ್ತು ಇಂಡಸ್ಟ್ರಿ ಮೂಲಕ ಇಂಡಸ್ಟ್ರಿಯಲ್ಲಿ ಇರ್ಬೋದು ಇಲ್ಲಾಂದರೆ ಸೋಷಿಯಲ್ ಸರ್ವಿಸ್ ಇರ್ಬೋದು ಅದು ಏನಿದೆಯೋ ಅದನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕಾದ ನಮ್ಮ ಜವಾಬ್ದಾರಿ ಎಲ್ಲೋ ಮುಗಿದೋಯ್ತು ಅವನಿಲ್ಲ ಅನ್ನೋದು ಅನ್ನೋದಿದೆ ತುಂಬ ಈಸಿ ಹೇಳೋಕ್ಕೆ ಅವನಿದ್ದಾನೆ ನಮ್ಮ ಜೊತೆಲೇ ಇದ್ದಾನೆ ಅವನ ಜೊತೆಲಿ ಅವನ್ನ ಕರ್ಕೊಂಡು ನಾವು ಹೋಗ್ಬೇಕು ಯಾಕಂದರೆ ಇವತ್ತು ನೋಡಿ ಅವನ ಕಣ್ಗಳು ನೋಡ್ತಾ ಇದೆ ಅವ್ನ ಕಣ್ಗಳು ನೋಡ್ತಾ ಇದೆ ಸೊ ಆ ಥರ ಎಲ್ಲೋ ಒಂದು ಕಡೆ ಇದ್ದಾನೆ ಅನ್ನೋ ಒಂದು ಭಾವನೆ ನಾವು ಬೆಳೆಸ್ಕೋಬೇಕು ಇಲ್ಲ ಅಂದರೆ ಅಶ್ವಿನ್ ಎಲ್ಲರೂ ಮಾರಲ್ ಸಪೋರ್ಟ್ ಇಡೀ ಕರ್ನಾಟಕ ಜನತೆ ಕರ್ನಾಟಕ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಅವ್ರ ಫ್ಯಾಮಿಲಿ ಜೊತೆ ಹೇಳಿದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಫಾಲೋ ಬಟ್ ಎಲ್ಲ ಸಪೋರ್ಟ್ ಇದೆ ಮಾರಲ್ ಯಾಕಂದ್ರೆ ಇಲ್ಲಿ ದುಡ್ಡಲ್ಲ ದುಡ್ಡು ಮುಖ್ಯ ಆಗಲ್ಲ ಒಂದು ಮಾರಲ್ ಸಪೋರ್ಟ್ ಮುಖ್ಯ ಆಗುತ್ತೆ ನಾವೆಲ್ಲ ಮಾರಲಿ ಇದ್ದೀನಿ ಅವ್ರ ಜೊತೆಲಿ ಯಾಕಂದರೆ ಲಾಸ್ ಎಲ್ರಿಗೂ ಆಗಿದೆ ಆ್ಯಂಡ್ ಅದೇನಂತೀವಿ ಕ್ರಮೇಣ ಸರಿ ಹೋಗ್ಬೋದು ಕ್ರಮೇಣ ಸರಿ ಹೋಗಿ ಸಾಧ್ಯನೇ ಇಲ್ಲ ಯಾಕಂದರೆ ಮನಸ್ಸಲ್ಲಿ ನೋವಿರುತ್ತೆ ಬಟ್ ನೋವು ಜೊತೆಲಿ ನಾವು ಬದುಕಬೇಕು ಬದುಕಿ ಮುಂದೆ ಏನು ಮಾಡಬೇಕನ್ನೋದನ್ನ ನಾವು ಯೋಚನೆ ಮಾಡ್ಕೊಂಡು ನಡಿಬೇಕು